ನಿಮ್ಮೂರಿನ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ ಅಬಕಾರಿ ಸಚಿವ ರೇಣುಕಾಚಾರ್ಯ ಬಿಜೆಪಿಗೆ ಬಾಯ್ ಹೇಳಿ ಕೆಜೆಪಿಗೆ ಜೈ ಅನ್ನೋದು ಈಗಾಗಲೇ ಖಚಿತವಾಗಿದೆ ಹೊನ್ನಾಳಿಯಲ್ಲಿ ಅವರು ಮಾತನಾಡ್ತಾ ಎರಡು ದಿನಗಳ ನಂತರ ಕೆಜೆಪಿ ಸೇರೋದು ಖಚಿತ ಶುಕ್ರವಾರ ಈ ಬಗ್ಗೆ ಅಧಿಕೃತವಾಗಿ ಸಮಾವೇಶ ನಡೆಸಿ ಅಂತಿಮವಾಗಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಕೆಲ ನಾಯಕರ ಷಡ್ಯಂತ್ರದಿಂದ ಪಕ್ಷ ತ್ಯಜಿಸ್ತಾ ಇದ್ದೀನಿ ಅನಂತಕುಮಾರ್ ಸಂತೋಷ್ ಪ್ರಹ್ಲಾದ್ ಜೋಶಿ ಸದಾನಂದ ಗೌಡ್ರು ಎಷ್ಟು ಭ್ರಷ್ಟರು ಅನ್ನೋದಕ್ಕೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಸದಾನಂದ ಗೌಡ್ರು ಚಿಕ್ಕಮಗಳೂರು ಐಬಿಯಲ್ಲಿ ನನ್ನ ಮುಂದೆ ಕಣ್ಣೀರ್ ಹಾಕಿದ್ರು ಹಣಕ್ಕೋಸ್ಕರ ಅವ್ರಿಗೆ ನಾನೇ ದುಡ್ಡು ಕೊಟ್ಟಿದ್ದೀನಿ ಅದರ ಅಧಿಕೃತ ದಾಖಲೆ ಕೂಡ ಎಲ್ರ ಮುಂದೆ ಬಿಡುಗಡೆ ಮಾಡ್ತೀನಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಬಿಜೆಪಿ ಪ್ರಮುಖರ ವಿರುದ್ಧ ಅವರು ಹರಿಹಾಯ್ದಿದ್ದಾರೆ ಎಲ್ಲ ಕಥೆಯನ್ನು ಈ ಬಹುಶಃ ಇವತ್ತು ಹೇಳಲ್ಲ ಸದಾನಗೌಡರು ಎಷ್ಟು ಭ್ರಷ್ಟ ಎಷ್ಟು ಹಣ ಪಡ್ತಾರೆ ಅಂತ ಅದನ್ನು ಸದ್ಯದಲ್ಲಿ ಬಹಿರಂಗಪಡಿಸ್ತೀನಿ ನನ್ನ ಮತಕ್ಷೇತ್ರದ ಮತದಾರರು ಈಗಾಗಲೇ ಸ್ಪಷ್ಟವಾಗಿ ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆ ಅವರು ತಾಲೂಕಿಗೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಭಿವೃದ್ಧಿಗೆ ಬಹುತೇಕ ಮತದಾರರ ಅಭಿಪ್ರಾಯ ಒಲವಿದೆ ಅಂತಿಮವಾಗಿ ಇನ್ನು ಘೋಷಣೆ ಮಾಡಿಲ್ಲ ಇನ್ನೂ ಕುಂದೂರು ಸಾಸವಳ್ಳಿ ಚೀಲೂರು ಬೇಲಿಮೂರು ಜಿಲ್ಲಾ ಪಂಚಾಯತ್ ನಾಲ್ಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ಇನ್ನು ಮೂರು ದಿವಸಗಳ ಕಾಲ ಪ್ರವಾಸ ಮಾಡಿ ಅಂತಿಮವಾಗಿ ಶುಕ್ರವಾರ ಘೋಷಣೆ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಇದೇ ಸದಾನಂದಗೌಡರು ಚಿಕ್ಕಮಗಳೂರು ಪ್ರವಾಸ ಮಂದಿರದಲ್ಲಿ ಯಾವ ರೀತಿ ಕಣ್ಣೀರು ಹಾಕಿದ್ರು ಲೋಕಸಭಾ ಸದಸ್ಯರಾಗಿದ್ದಾಗ ಅದನ್ನು ಎಲ್ಲ ಬಹಿರಂಗವಾಗಿ ನಾನು ಹೇಳ್ತೀನಿ ಭಾಳ ಉದಾ ಹಗುರವಾಗಿ ಯಡಿಯೂರಪ್ಪನ ಬಗ್ಗೆ ಉದಾಸಿ ಬಗ್ಗೆ ಮಾತಾಡ್ತಾರಲ್ಲ ಇದೇ ಸದಾನಂದಗೌಡರು ಎಷ್ಟು ಅಂತ ನಾನು ಸಾಬೀತುಪಡಿಸ್ತೀನಿ ಹೇಳ್ತೀನಿ ನಮ್ಮ ಪಕ್ಷದಲ್ಲಿ ಬಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಕೆಲವು ಮುಖಂಡರು ಅನಂತಕುಮಾರ ಸಂತೋಷ ಸದಾನಂದ್ರು ಇವರೆಲ್ಲರೂ ಮೊನ್ನೆ ಆದಂಥ ಪ್ರಹ್ಲಾದ್ ಜೋಶಿ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಲಿ ಇಲ್ಲ ಅಂತ ಭ್ರಷ್ಟರು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಮಾತೃಪಕ್ಷ ಆದರೆ ಕೆಲವು ವ್ಯಕ್ತಿಗಳು ಎಷ್ಟು ಭ್ರಷ್ಟ ಆದರೆ ಯಾರು ನನ್ನಿಂದ ಹಣ ಪಡ್ತಾರೆ ಅದನ್ನು ಬಹಿರಂಗವಾದ ಹೇಳ್ತೀನಿ ಇಷ್ಟರಲ್ಲೇ ಇದೇ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಲೋಕಸಭಾ ಸದಸ್ಯರಾಗಿದ್ದಾಗ ಚಿಕ್ಕಮಗಳೂರಿನಲ್ಲಿ ನನಗೆ ಕಣ್ಣೀರಾಕಿ ಕಣ್ಣೀರಾಕಿ ಏನು ಹೇಳಿದರು ಎಲ್ಲ ಕಥೆಯನ್ನು ಬಹುಶಃ ಇವತ್ತು ಹೇಳಲ್ಲ ಸದಾನಂದ ಗೌಡರು ಎಷ್ಟು ಭ್ರಷ್ಟ ಎಷ್ಟು ಹಣ ಪಡೆದಾರೆ ಅಂತ ಅದನ್ನು ಸದ್ಯದಲ್ಲೇ ಬಹಿರಂಗಪಡಿಸ್ತೀನಿ ನನ್ನ ಮತಕ್ಷೇತ್ರದ ಮತದಾರರು ಈಗಾಗಲೇ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಕೊಟ್ಟಂಥ ಕೊಡುಗೆ ಅವ್ರಿಗೆ ತಾಲೂಕಿಗೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿದರೆ ಅಭಿವೃದ್ಧಿಗೆ ಬಹುತೇಕ ಮತದಾರರ ಕಾರ್ಯ ಅಭಿಪ್ರಾಯ ಒಲವಿದೆ ಅಂತಿಮವಾಗಿ ಇನ್ನು ಘೋಷಣೆ ಮಾಡಲಿಲ್ಲ ಇನ್ನೂ ಕುಂದೂರು ಸಾಸವಳ್ಳಿ ಚೀಲೂರು ಬೇಲಿಮೂರು ಜಿಲ್ಲಾ ಪಂಚಾಯತ್ ನಾಲ್ಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ಇನ್ನು ಮೂರು ದಿವಸಗಳ ಕಾಲ ಪ್ರವಾಸ ಮಾಡಿ ಅಂತಿಮವಾಗಿ ಶುಕ್ರವಾರ ಘೋಷಣೆ ಮಾಡ್ತೀನಿ ಇನ್ನು ರೇಣುಕಾಚಾರ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸದಾನಂದಗೌಡ ರೇಣುಕಾಚಾರ್ಯ ಸಣ್ಣ ಮನುಷ್ಯ ನಾನು ಸಿಎಂ ಆಗಿದ್ದಾಗ ರೇಣುಕಾಚಾರ್ಯ ಅಕ್ರಮಗಳಿಗೆ ಕಡಿವಾಣ ಹಾಕಿದ್ದೆ ಅದಕ್ಕಾಗಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂದಿದ್ದಾರೆ ರೇಣುಕಾಚಾರ್ಯರ ಮಾತಿಗೆ ನಾನು ಪ್ರತಿಕ್ರಿಯೆ ನೀಡುವುದೇ ಸರಿಯಲ್ಲ ಇಡೀ ಜಗತ್ತಿಗೆ ಗೊತ್ತು ಅವರು ಎಷ್ಟು ಸಜ್ಜನ ಅವರು ಎಷ್ಟು ಯೋಗ್ಯ ಎಲ್ಲಿ ಡ್ಯಾನ್ಸ್ ಮಾಡ್ತಾ ಯಾರ ಜೊತೆ ಹೇಗಿದ್ರು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಮತ್ತು ಅವರ ಮೇಲೆ ಏನು ಆರೋಪಗಳು ಬಂದಿತ್ತು ಅದರ ತನಿಖೆಗೆ ಯಾವ ಮುಖ್ಯಮಂತ್ರಿ ಅವರ ವಿರುದ್ಧ ಆದೇಶ ಮಾಡಿದರು ಇಡೀ ಜಗತ್ತಿಗೆ ಗೊತ್ತು ಆದ ಕಾರಣ ಭಾರಿ ಅವರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಟ್ಟು ಆ ಸಣ್ಣ ವ್ಯಕ್ತಿಯ ಬಗ್ಗೆ ನಾನೇ ದೊಡ್ಡದು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನನ್ನಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ನನ್ನ ಹೂ ಇದರೊಳಗೆ ಬುಟ್ಟಿಯೊಳಗೆ ಹಾವಿ ನಾಗರಹಾವಿದೆ ಇದು ಇದೆ ಅಂತ ಹೇಳುವಾಗ ಬಾಕಿ ಎಲ್ಲವನ್ನು ನೀವು ಕೇಳ್ತೀರಿ ಯಾಕೆ ದಾಖಲೆಗಳನ್ನು ಕೇಳಿಲ್ಲ ನೀವು ದಾಖಲೆ ಅವರು ಬಿಡುಗಡೆ ಮಾಡಲಿ ಆಗ ನಿಮಗೆ ಉತ್ತರ ಕೊಡ್ತೀರಿ ರೇಣುಕಾಚಾರ್ಯರ ಮಾತಿಗೆ ನಾನು ಪ್ರತಿಕ್ರಿಯೆ ನೀಡುವುದೇ ಸರಿಯಲ್ಲ ಇಡೀ ಜಗತ್ತಿಗೆ ಗೊತ್ತು ಅವರು ಎಷ್ಟು ಸಜ್ಜನ ಅವರು ಎಷ್ಟು ಯೋಗ್ಯ ಎಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಯಾರ ಜೊತೆ ಹೇಗಿದ್ದರು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಮತ್ತು ಅವರ ಮೇಲೆ ಏನು ಆರೋಪಗಳು ಬಂದಿತ್ತು ಅದರ ತನಿಖೆಗೆ ಯಾವ ಮುಖ್ಯಮಂತ್ರಿ ಅವರ ವಿರುದ್ಧ ಆದೇಶ ಮಾಡಿದರು ಇಡೀ ಜಗತ್ತಿಗೆ ಗೊತ್ತು ಆದ ಕಾರಣ ಭಾರಿ ಅವರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಟ್ಟು ಆ ಸಣ್ಣ ವ್ಯಕ್ತಿಯ ಬಗ್ಗೆ ನಾನೇ ದೊಡ್ಡದು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಹಾಂ ನನ್ನಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ನನ್ನ ಹೂ ಇದರೊಳಗೆ ಬುಟ್ಟಿಯೊಳಗೆ ಹಾವಿದ್ದು ಅಂತ ಹೇಳುವಾಗ ಬಾಕಿ ಎಲ್ಲವನ್ನು ನೀವು ಕೇಳ್ತೀರಿ ಯಾಕೆ ದಾಖಲೆಗಳನ್ನು ಕೇಳಲಿಲ್ಲ ನೀವು ದಾಖಲೆ ಅವರು ಬಿಡುಗಡೆ ಮಾಡಲಿ ಆಗ ನಿಮಗೆ ಉತ್ತರ ಕೊಡ್ತೀರಿ ರಾಜಕೀಯ ಮೇಲಾಟಗಳು ನಡೀತಾನೆ ಇದೆ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ರು ಅದಕ್ಕೆ ಸದಾನಂದ ಗೌಡರು ಕೂಡ ಉತ್ತರ ಕೊಟ್ಟಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್